ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸನ್ಯಾಸದ ತತ್ವವನು ಮತ್ತೆ ತ್ಯಾಗದ ಮಹತ್ವವನು ತಿಳಿಯ ಬಯಸುವೆನು ನಾನು ಋಷಿಕೇಶನ ನರ ಕೇಳುವನು ಕರ್ಮ ತ್ಯಾಗವೇ ಸನ್ಯಾಸವು ಮತ್ತೆ ಫಲವನ್ನು ಬಿಡುವುದು ತ್ಯಾಗವೆನಿಸುವುದು ತ್ಯಾಗದ ಭೇದವು ಮೂರು ಸತ್ವರಜತಮವಿದರಲು ಕೇಳು ಯಜ್ಞದಾನ ತಪ ಕರ್ಮ ನಿಷ್ಕಾಮದಿ ನಿತ್ಯದ ಕರ್ಮ ಅಸಂಗ ಭಾವದಿ ಫಲವನಿಚ್ಛಿಸದೆ ನಡೆಸಲೇಬೇಕೆಂದು ನನ್ನ ನಿಶ್ಚಯವಿದು ಜನ್ಮಕ್ಕೆ ಬಂದ ನರನಿಗೆ ನಿತ್ಯ ಕರ್ಮವು ಅನಿವಾರ್ಯವವಗೆ ಕಾಮ್ಯ ಕರ್ಮ ಪರಿತ್ಯಜಿಸಿ ಉಳಿದುದ ಪ್ರಭುವಿಗೆ ಹೊಣೆ ಹೊರಿಸಿ ಆಚರಿಸುವ ಕರ್ಮ ಸಾತ್ವಿಕ ತ್ಯಾಗವು ಚಿತ್ತ ಶುದ್ಧಿಯನ್ನು ದೊರಕಿಸಿಕೊಡುವುದು ದೇಹಕ್ಕೆ ಕಷ್ಟವದೆಂದು ಕರ್ಮವ ಬಿಟ್ಟರೆ ನರನೆಂದು ರಾಜಸ ತ್ಯಾಗವದೆಂದು ಮೋಕ್ಷವು ದೊರೆಯದು ಎಂದೆಂದು ಮೂಢನಾಗಿತ ಕರ್ಮವ ಬಿಟ್ಟವ ತಾಮಸಿಯಾಗಿಯೇ ಉಳಿಯುವನೆಂದು ಸಾತ್ವಿಕ ಕರ್ಮದ ಭಾವ ಮನ ಶುದ್ಧಿಯಗೊಳಿಸುತ್ತಲೆಂದು ಆತ್ಮಜ್ಞಾನ ವಿವೇಕ ತನ್ನೊಳೆ ಬೆಳಗಿಸಿ ತೋರುವುದು ಸಾತ್ವಿಕ ತ್ಯಾಗಿಯು ಕರ್ಮಯೋಗದಿ ತನ್ನಾತ್ಮನಲೇ ನೆಲೆ ನಿಲ್ಲುವನವ ಫಲವೀಚ್ಛಿಸದವ ಯತಿಯೋ ಯತಿಯಂದಿಗೂ ತ್ಯಾಗಿಯೇ ಕೇಳು ಇಷ್ಟ ಅನಿಷ್ಟವು ಮಿಶ್ರ ಇವು ಕರ್ಮಿಗೆ ಮಾತ್ರವೇ ಕೇಳು ಸರ್ವಸಂಗ ಪರಿತ್ಯಾಗಿಗೆ ಎಲ್ಲವೂ ಇಲ್ಲಿಯೇ ಬಯಲಾಗಿರುವುದು ನೋಡು ಕರ್ಮ ಕಾರಣಗಳು ಐದು ಕಾಯಕರ್ತೃ ಕರಣ ಪ್ರಾಣ ದೈವ ನರರ ಎಲ್ಲ ವಿಧ ಕರ್ಮ ನಿಯಾಮಕ ವಿಧಿಸಿದ ಮರ್ಮ ತಿಳಿದವ ಪಡೆಯನು ಕರ್ಮದ ಸೋಂಕನು ಕೊಂದರು ಎಲ್ಲರ ಯಾವುದ ಕಂಟನು ಜ್ಞಾನದ ಲೋಭಗೆ ಮೂರು ತ್ರಿಗುಣವು ಇಲ್ಲು ಇರುವುದು ನೋಡು ಬಗೆ ಬಗೆ ವಸ್ತುಗಳೆಲ್ಲ ಮೂಲತಃ ಒಂದೆಯೇ ಕೇಳು ವಿಧ ವಿಧ ಸೃಷ್ಟಿಯ ವಸ್ತುಗಳಲ್ಲಿಯೂ ಒಂದೇ ಆತ್ಮವಿದ ಅರಿತವ ಸಾತ್ವಿಕ ವಿಧ ವಿಧ ದೇಹದಲ್ಲೆಲ್ಲ ಆತ್ಮ ಬೇರೆ ಎಂದು ತಿಳಿದವನು ರಾಜಸ ಜ್ಞಾನಿಯು ಅವನು ಇನ್ನು ತಾಮಸಿಯನು ಹೇಳುವೆನು ತತ್ವಾರ್ಥವನರಿಯದೆ ಮೂರ್ತಿಯೊಳಗೆ
ತನಗೆ ಈಶ್ವರ ನಿಹನೆಂದು ಭಾವಿಸುವವನು ನಿರ್ವಿಕಾರದಲ್ಲಿ ಕರ್ಮ ಮಾಡುವುದೇ ಸಾತ್ವಿಕರ ಧರ್ಮ ಲೋಕಹಿತದ ಬಗೆಯಲ್ಲಿ ಭಗವತ್ ಪ್ರೀತಿಯ ಭಾವದಲ್ಲಿ ಅಭಿಮಾನವು ಆಯಾಸದಿ ಕರ್ಮವ ನಡೆ ಪರಾಜಸಿಯು ಹಿಂಸಕ ತಾಮಸಿ ಮೂರು ವಿಧದ ಮತಿ ಧೃತಿಗೆ ಈ ಗುಣವೇ ಕಾರಣವು ಕೇಳು ವಿಧಿ ನಿಷೇಧವನರಿತು ಶಾಸ್ತ್ರದ ಒಳ ಸತ್ವದಿ ಬೆರೆತು ಬಂಧನ ಮೋಕ್ಷ ಸ್ವರೂಪವನರಿಯುತ ಮೋಕ್ಷಕ್ಕಾಗಿ ಮುನ್ನಡೆವನು ಉತ್ತಮ ಧರ್ಮಾಧರ್ಮವ ತಿಳಿದು ಯಥಾವತ್ ಆಚರಿಸದವ ರಜಮತಿಯವನದು ಕೇಳು ಮುಂದೆ ತಮ ಬುದ್ಧಿಯವನ ನೋಡು ಧರ್ಮವನೆಲ್ಲ ಧರ್ಮವದೆನ್ನುತ ಮಾಡುವನವ ವಿಪರೀತ ವಿಚಾರವ